ಬಸವಕಲ್ಯಾಣ ಉಪಚುನಾವಣೆಯ ಕಾವು ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಶರಣು ಸಲಗರ ಭರ್ಜರಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಬಸವಕಲ್ಯಾಣ ಉಪಚುನಾವಣೆಯ ಕಾವು ದಿನೇ ದಿನೇ ಏರ್ತಾ ಇರುವಂಥದ್ದು. ಬಸವಕಲ್ಯಾಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಡಿಸಿಎಂ ಲಕ್ಷ್ಮಣ ಸವದಿ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಪಶುಸಂಗೋಪನೆ ಸಚಿವ ಪ್ರಭು ಚೌಹಾಣ್ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಸಮಾವೇಶದಲ್ಲಿ ಸುನೀಲ್ ರಾಯವಾಡೆ, ದಲಿತ ಮುಖಂಡ ರವಿ ಗಾಯಕ್ವಾಡ್ ಜೊತೆ ಸಾವಿರಾರು ಕಾರ್ಯಕರ್ತರು ಬಿಜೆಪಿ ಸೇರಲಿದ್ದಾರೆ. ಇಡೀ ಜಿಲ್ಲೆ ಬೀದರ್ನಲ್ಲಿ ಬಿರು ಬಿಸಿಲಿನೊಂದಿಗೆ ಚುನಾವಣೆ ಕಾವು ಕೂಡ ಜೋರಾಗ್ತಾ ಇದೆ. ಇಂದಿನಿಂದ ಬಿಜೆಪಿ ಅಭ್ಯರ್ಥಿ ಶರಣು ಸಲ್ಗಾರ್ ಅವರು ಚುನಾವಣಾ ಪ್ರಚಾರದ ಕಣಕ್ಕಿಳಿಯಲಿದ್ದಾರೆ. ಬನ್ನಿ, ಅವರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿಯೆಲ್ಲ ಈ ಒಂದು ಪ್ರಚಾರದ ಕೆಲಸಗಳು ನಡೀತಾ ಇದಾವೆ ಅಂತ ಅವರಿಂದಲೇ ಕೇಳೋಣ. ಸರಿ, ಇವತ್ತು ಎಲ್ಲೆಲ್ಲಿ ಪ್ರಚಾರ ನಡೆಸ್ತಾ ಇದ್ದೀರಿ ಸರ್? ಇವತ್ತು ನಮ್ಮೆಲ್ಲರ ನೆಚ್ಚಿನ ರಾಜ್ಯದ ಅಧ್ಯಕ್ಷರಾದಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಕೆಲವೇ ಗಂಟೆಗಳಲ್ಲಿ ಬಸವಕಲ್ಯಾಣ ಆಗಮಿಸಲಿದ್ದಾರೆ. ಅವರ ನೇತೃತ್ವದಲ್ಲಿ ಬಸವಕಲ್ಯಾಣದಲ್ಲಿ ಇವತ್ತು ಸುಮಾರು ಆತ್ಮೀಯ ಮಿತ್ರ ಸುನೀಲ್ ರಾಯವಾಡೆ ಸೇರಿದಂತೆ ನೂರಾರು ಸಾವಿರಾರು ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಅವರ ಎದುರುಗಡೆ ಸೇರಲಿದ್ದಾರೆ. ಇದರ ಜೊತೆಗೆ ಇನ್ನೋರ್ವ ನಮ್ಮ ಸ್ನೇಹಿತ ದಲಿತ ಮುಖಂಡ ರವಿ ಗಾಯಕ್ವಾಡ್ ಕೂಡ ಸಾವಿರಾರು ತನ್ನ ಬೆಂಬಲಿಗರೊಂದಿಗೆ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ಸೇರಲಿದ್ದಾರೆ. ಇದರ ಜೊತೆಗೆ ಇದೇನು ಬಸವಕಲ್ಯಾಣದಲ್ಲಿ ಇವತ್ತು ನೋಡಿದ್ರೆ ಒಂದು ಹಬ್ಬದ ವಾತಾವರಣ. ಇವತ್ತು ಶರಣು ಸಲಗರ್ ಅಂದ್ರೆ ಶರಣು ಸಲಗರ್ ಇವತ್ತು ಜನ ಯಾವ ರೀತಿ ತಿಳ್ಕೊಳತ್ತಾರ ಅಂದ್ರೆ, ನಾವೊಬ್ಬ ಶಾಸಕ ಮಾಡ್ತಾ ಇಲ್ಲ, ನಾವೊಬ್ಬ ನಮ್ಮ ಮನೆ ಮಗನಿಗೆ ಒಬ್ಬ ಸೇವಕನಾಗಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಉತ್ಸಾಹದಲ್ಲಿ ಇಡೀ ಬಸವಕಲ್ಯಾಣ ಜನರಿದ್ದಾರೆ ಸರ್. ಸರ್, ಈಗಾಗಲೇ ಸಾಕಷ್ಟು ಬಂಡಾಯ ಇತ್ತು, ಯಾವ ರೀತಿಯೆಲ್ಲ ಶಮನ ಮಾಡುವಂಥ ಕೆಲಸ ಆಗಿದೆ, ಎಷ್ಟು ಜನ ಈಗ ಎಷ್ಟು ಜನರ ಮನವೊಲಿಸುವಂಥ ಪ್ರಯತ್ನ ನಡೀತಾ ಇದೆ? ಬಂಡಾಯ ತಾವು ಹೇಳ್ದಂಗೆ ಅಲ್ಪ ಸ್ವಲ್ಪ ಇದ್ದಿದ್ದು ನಿಜ. ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ್ ಸವದಿ ಸಾಹೇಬರು, ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರು ಈಗಾಗಲೇ ಬಸವಕಲ್ಯಾಣದಲ್ಲಿ ಬಂದಿದ್ದಾರೆ. ಏನು ನನ್ನ ಜೊತೆ ಟಿಕೆಟ್ ಕೇಳಿದ್ರು, ಎಲ್ಲರೂ ಈಗ ನಮ್ಮ ಜೊತೆ ಇದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ನಮ್ಮ ಸ್ನೇಹಿತರಾದಂಥ ಮಲ್ಲಿಕಾರ್ಜುನ್ ಖುಬಾ ಅವರು ಸಲ್ಲಿಸಿದಂಥ ನಾಮಪತ್ರವನ್ನು ವಾಪಸ್ ತಗೊಂಡು ಅವರು ಕೂಡ ನಮ್ಮ ಜೊತೆಗೆ ಪ್ರಚಾರಕ್ಕೆ ಬರ್ತಾರೆ. ಮತ್ತು ಇರ್ತಕ್ಕಂಥ ಅಲ್ಪ ಸ್ವಲ್ಪ ಏನು ಅಸಮಾಧಾನ ಇತ್ತು, ಅದೆಲ್ಲನೂ ನನ್ನ ಪಕ್ಷದ ಮುಖಂಡರು ಬಂದು ಎಲ್ಲನೂ ಸರಿ ಮಾಡ್ರಿ ಅಂತ ಹೇಳಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸಂಪೂರ್ಣ ಎಲ್ಲರೂ 16 ಜನರು ಇವತ್ತು ತಾವು ಕಣ್ಣಾರೆ ನೋಡ್ತೀರಿ, ಎಲ್ಲರೂ ಇವತ್ತು ತಮ್ಮ ಜೊತೆ ರಾಜ್ಯಾಧ್ಯಕ್ಷರ ಜೊತೆ ಎಲ್ಲರೂ ಸಭೆ ಸೇರಲಿದ್ದಾರೆ. ಎಲ್ಲರೂ ಇವತ್ತಿನಿಂದ ಚುರುಕಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಎಲ್ಲರೂ ಇವತ್ತು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಮಲ್ಲಿಕಾರ್ಜುನ್ ಖೋಬಾ ಅವರು ಇವತ್ತು 3:30 ಒಳಗೆ ನಾಮಪತ್ರವನ್ನು ಹಿಂಪಡೆದು ಅವರು ಕೂಡ ನನ್ನ ಜೊತೆ ಪ್ರಚಾರದಲ್ಲಿ ಭಾಗವಹಿಸ್ತಾರೆ. ಸೊ ಇದು ಬಿಜೆಪಿ ಅಭ್ಯರ್ಥಿ ಆದಂಥ ಶರಣು ಸಲ್ಗಾರ್ ಅವರ ಮಾತಾಗಿತ್ತು. ಒಟ್ಟಿನಲ್ಲಿ ನಾವು ಎಲ್ಲೇ ಹೋದರೂ ದೊಡ್ಡ ಪ್ರಮಾಣದಲ್ಲಿ ಒಂದು ಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು, ಇನ್ನು ಏನೊಂದು ಬಂಡಾಯ ಇತ್ತು, ಟಿಕೆಟ್ ಸಿಗದೇ ಇರುವಂಥ ಬಿಜೆಪಿಯ ಆಕಾಂಕ್ಷಿಗಳೇನಿದ್ರು, ಆ ಬಂಡಾಯ ಕೂಡ ಇವತ್ತಿಗೆ ಏನೊಂದು DCM ಲಕ್ಷ್ಮಣ್ ಸವದಿ ಆಗಿರ್ಬೋದು, ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರೆಲ್ಲ ಏನಂತ ಶಮನ ಮಾಡುವಂಥ ಕೆಲಸ ಆಗಿದೆ. ಏನೊಂದು ಬಂಡಾಯ ಇದ್ದಂಥ 14 ಜನ ಅಭ್ಯರ್ಥಿಗಳು ಕೂಡ ಆಕಾಂಕ್ಷಿಗಳು ಕೂಡ ಇವತ್ತು ವೇದಿಕೆ ಮೇಲೆ ಇರ್ತಾರೆ ಎಂಬ ವಿಶ್ವಾಸವನ್ನು ಶರಣು ಸಲ್ಗಾರ್ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹನುಮನ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.